ಇಷ್ಟೊತ್ತವರೆಗೂ ನೀವು ನೋಡ್ತಾ ಇರಿ ಡಿ ಡೈಮಂಡ್ಸ್ ಡಿವಾಸ್ ಅಭಿಮಾನಿಗಳ ಸಂಘ. ಇದಕ್ಕೆ 6 ವರ್ಷ ತುಂಬಿದೆ. ದರ್ಶನ್ ಅವರ ಬರ್ಡೇನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ರಾಮನಗರದಲ್ಲಿ ಸರ್ಕಾರಿ ಶಾಲೆಯಲ್ಲಿ. ಶಾಲಾ ಮಕ್ಕಳಿಗೆ ತಟ್ಟೆ, ಲೋಟ, ಫ್ಲಾಸ್ಕು, ಟೈ, ಬೆಲ್ಟು, ಡ್ರೆಸ್ಸು, ಬ್ಯಾಗು, ಈ ರೀತಿ ಏನೇನೋ ಕೊಟ್ಟರು. ಆಯ್ತಾ, ಬನ್ನಿ, ಅವ್ರು ಏನು ಹೇಳ್ತಾರೆ ತಿಳ್ಕೋಣ. ನಿಮಗೆ ಗೊತ್ತಿದೆ ಅನ್ಕೋತೀನಿ, ದೀಪಾ ಸರ್ 43 ಹುಟ್ಟುಹಬ್ಬವನ್ನು ತುಂಬ ಅರ್ಥಪೂರ್ಣವಾಗಿ ಅವರು ಮಾಡ್ತೇನೆ ಅಂತ ಹೇಳಿದ್ದಾರೆ. ವೆಚ್ಚ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಹಾಲು, ಆಹಾರ, ಕೇಕು, ಮರಿ ಕಡಿಯೋದು, ರಕ್ತದಾನ ಮಾಡೋದು, ಬಲಿದಾನ ಮಾಡೋದು, ಇದ್ಯಾವುದು ಮಾಡಬೇಡಿ. ಯಾವುದೋ ಸಮಾಜಕ್ಕೆ ಸೇವೆ ಮಾಡಿ, ಅನಾಥಾಶ್ರಮ ಮಾಡೋದು, ಸ್ಕೂಲ್ ಇರ್ಬೋದು, ಟ್ರಸ್ಟ್ ಇರ್ಬೋದು, ಬಡ ಮಕ್ಕಳಿಗೆ ಸಹಾಯ ಮಾಡಿ ಅಂದರು. ಹಾಗಾಗಿ ನಾವು ಈಗ ಸ್ಟೂಡೆಂಟ್ಸ್ ಈಗ ಕ್ರಾಂತಿ ರಿಲೇಟೆಡ್ ಭಾಷೆ ಹೇಳಿದ್ದಾರೆ. ಇವಾಗ ಒಂದು ಮಗು ಯಾರು ಸರ್ಕಾರಿ ಶಾಲೆಯಿಂದ ಯಾರು ಮಕ್ಕಳು ಕೂಡ ಕಳಿಸ್ತಾ ಇಲ್ಲ ಇವಾಗ. ಅದಕ್ಕೆ ಒಂದು ಏನೋ ಒಂದು ಅವ್ರ ಒಂದು ಮುಂದಿನ ಪೀಳಿಗೆ ಒಳ್ಳೆದಾಗಲಿ ಅಂತ ಹೇಳ್ಬಿಟ್ಟು ಒಂದು ಮಾರ್ಗದರ್ಶನ ಮೂವಿನೂ ಕೂಡ ಮಾಡಿದ್ದಾರೆ ಇವಾಗ. ಮತ್ತೆ ಏನು ಮಾಡಿದ್ವಿ ಸರ್ ನೀವು ಅಂದರೆ? ಇವಾಗ ಮೇಡಮ್ ನೋಡಿದ್ರೆ ನೀವು ಇನ್ನೂ ಸ್ಕೂಲ್ ಮಕ್ಕಳು ಯಾವ ಇಲ್ಲಿ ಬಂದು ಸರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಸರ್, ನಮ್ಮ ಸ್ಕೂಲಿಗೆ ವಾಟರ್ ಫಿಲ್ಟರ್ ಇಲ್ಲ, ಊಟ ಮಾಡೋಕ್ಕೆ ತಟ್ಟೆ ಇಲ್ಲ, ಗ್ಲಾಸ್ ನೀರನ್ನೂ ಇಲ್ಲ. ನೀರನ್ನು ಕೂಡ ಅವ್ರು 3 ಕಿಲೋಮೀಟರ್ 5 ಕಿಲೋಮೀಟರ್ ಹೊತ್ತು ಬರೋಕ್ಕೆ ನೀರು ತರಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ ಸರ್, ಅಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ಅವ್ರು ಏನು ವ್ಯವಸ್ಥೆ ಇದೆ ಹೇಳಿದ್ರೆ ಎಲ್ಲನೂ ಮಾಡಿಕೊಟ್ಟಿದ್ವಿ ಅಂದರೆ ಬಟ್ಟೆ, ಬ್ಯಾಗು, ತಟ್ಟೆ, ಲೋಟ, ಕೈ ಅಂದರೆ ಎ ಟು ಝಡ್ ಎಲ್ಲ ನಮ್ಗೆ ಏನಾದ್ರೂ ಫಿಲ್ಟರ್ ಮಾಡಿದ್ದೀವಿ. ಮುಂದೆನೂ ಕೂಡ ನಮ್ಗೆ ಆದ ಸಹಾಯ ನಾವು ಮಾಡ್ತೀವಿ, ನಮ್ಮ ಟೀಮ್ ಕೂಡ ಮಾಡ್ತೀವಿ. ಓಕೆ, ನಿಮ್ಮ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರೆ? ಸಂಘದಲ್ಲಿ 20 ಜನ ಇದೆ ಮೇಡಮ್. ಅಥವಾ ಯಾವ ರೀತಿ ಮಾಡಿದ್ರು ಇದನ್ನೆಲ್ಲ? ನಮ್ಮ ಸಂಘದಲ್ಲಿ 20 ಜನ ಇದೆ ಮೇಡಮ್. 20 ಜನ ಒಟ್ಟಿಗೆ ಸೇರಿ ಎಲ್ಲರ ಕೈ ಬೈಕ್ ಮುಟ್ಸ್ಕೊಂಡು ಮಾಡಿರೋದಿಲ್ಲ. ಏನು ಮಾಡ್ತೀರಾ ನಿಮ್ಮ ಸಂಘದಲ್ಲಿ ಇರೋರೆಲ್ಲ? ಅಂದರೆ ಕೆಲವರು ಓದ್ತಾ ಇದ್ದಾರೆ, ಕೆಲವರು ಪಿಸಡಲ್ಲಿ ಹೋಗ್ತಾರೆ, ಕೆಲವರು ಬೇಕರಿಲಿ ಇದ್ದಾರೆ, ಕೆಲವರು ಕೆಲಸ ಮಾಡಿದ್ದಾರೆ, ಕೆಲವರು ಇನ್ನು ಓದ್ತಾ ಇದ್ದಾರೆ ಇನ್ನು. ಓಕೆ, ಯಾರೆಲ್ಲ ಅರ್ಧ ಎಲ್ಲ ಕೆಲವು ಊರಲ್ಲಿ ಇದ್ದಾರೆ ಕೆಲವರು, ಎಲ್ಲರೂ ಏನಂತ ಇದರಲ್ಲಿ ಏನಿಲ್ಲ. ನಮ್ಮ ಕೆಲಸ ಸಹ ಸಮ್ಮ ಕೆಲಸ ಮಾಡ್ಕೊಂಡು ನಾವು ಗೊತ್ತಲ್ಲ ನಿಮ್ಗೆ. ಇವಾಗ ಬಾಸಿನ ಈಗ ಮೀಡಿಯಾದವ್ರು ಬ್ಯಾನ್ ಮಾಡಿದ್ದಾರೆ. ಆ ಅದರಲ್ಲೂ ಕೂಡ ಇವಾಗ ಇಡೀ ಸ್ಟೇಟ್ ಒಂದು ನಿಮ್ಮ ಇಂಗ್ಲೀಷ್ ಸೆಕ್ರೆಟರಿ ನೋಡೋದಾರ ಅಂದರೆ ಕ್ರಾಂತಿ ಕ್ರಮ ರಿಲೀಸ್ ಆಗಿ ಇವಾಗ 25 ಪೂರೈಸಿ 50 ಅದು ಯಾವ ಲೆವೆಲ್ಲಿಂದ ಇಂಡಸ್ಟ್ರಿಯಲ್ಲಿ ಯಾವ ರೆಕಾರ್ಡ್ಸ್ ಇಲ್ಲ. ಈಗ ಕೇವಲ 4 ದಿನದಲ್ಲಿ ರೆಕಾರ್ಡ್ಸ್ನ ಫುಲ್ ಬಾಕ್ಸ್ ಆಫೀಸ್ನಲ್ಲಿ ಗೂಳ್ ಮಾಡಿ ಅದರ 4 ದಿನದಲ್ಲಿ 109 ಕೋಟಿ ಕಲೆಕ್ಷನ್ ಮಾಡಿ ಒಳ್ಳೆ ದಾಖಲೆಯನ್ನು ಬರೆದಿದೆ. ಈಗ 50 ದಿನ ಈಗ 35 ದಿನ ರನ್ನಿಂಗ್ ಹೋಗ್ತಾ ಇದೆ ಇವಾಗ, ಅಟ್ಲೀಸ್ಟ್ 50 ದಿನ ಟುವರ್ಡ್ಸ್. ಹಂಗಾಗಿ ಅದನ್ನು ಸೆಲೆಬ್ರೇಷನ್ ಮಾಡ್ತೀವಿ, ಮಕ್ಕಳ ಜೊತೆ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದೀವಿ ಮೇಡಮ್. ಇವಾಗ ನೀವು ಯಾವ ಮಾತಾಡ್ತದಾ? ಅಮಲ್ ಅಮಲ್ ನೀವು ಮಾತಾಡಿಲ್ಲ, ಸಾಕು ಹೋಗಿ ಪಕ್ಕ ಹೋಗಿ.